ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಮೂಡ ತನಿಖೆ ಮತ್ತೆ ಇಡಿಯಲ್ಲೂ ಕೂಡ ಅಷ್ಟೇ ಮೂಡ ತನಿಖೆ ತೀವ್ರಗೊಳ್ತಿದ್ದ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂತದ್ದು ನೋಡ್ತಾ ಇದ್ದೀವಿ. ಮೇಲಿಂದ ಮೇಲೆ ಸಿಎಂ ಸ್ಥಾನದ ಆಕಾಂಕ್ಷಿಗಳು ಅಂತ ಯಾರೆಲ್ಲ ಕರೆಸ್ಕೊಳ್ತಾ ಇದ್ದಾರೆ ಅವರು ನಾಯಕರುಗಳನ್ನ ಭೇಟಿಯಾಗಿ ಗುಪ್ತ ಗುಪ್ತವಾಗಿ ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಸಾಕಷ್ಟು ಕುತೂಹಲ ಕೆಡೆ ಮಾಡ್ಕೊಡ್ತಾ ಇದೆ. ಕಾಂಗ್ರೆಸ್ ನಲ್ಲಿ ಕಿಡಿ ಹೊತ್ತಿಸಿರುವಂತದ್ದು ಮೂಡ ಕೇಸ್. ಇಡೀ ಕೇಸ್ ಬೆನ್ನಲ್ಲೇ ದಿನಕ್ಕೊಂದು ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ನಲ್ಲಿ ಜೋರಾಗ್ತಾ ಇದೆ ಕುರ್ಚಿಯ ರಾಜಕೀಯ. ದಲಿತ ಸಿಎಂ ಅಸ್ತ್ರ ಉರುಳಿಸ್ತಾ ಇದ್ದಾರೆ ನಾಯಕರು, ದಲಿತ ನಾಯಕರುಗಳು. ತುಮಕೂರಿನಲ್ಲಿ ಪರಮ್ ಸತೀಶ್ ಸೀಕ್ರೆಟ್ ಸಭೆಯನ್ನ ಮಾಡಿದ್ರು. ಸಿಎಂ ಕುರ್ಚಿ ಕನಸು ಕಾಣ್ತಾ ಇದ್ದಂತ ಡಿ ಕೆಶಿಗೆ ಇದೆಲ್ಲವೂ ಕೂಡ ತಡೆಯನ್ನ ಹಾಕುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ ಇವರು. ಏನಾದರೂ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪೀಠವನ್ನ ಅಂದ್ರೆ ಕುರ್ಚಿಯನ್ನ ತ್ಯಾಗ ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಡಿ ಕೆಶಿ ಮೇನ್ ಆಪ್ಷನ್ ಆಗಿ ಕಾಣಿಸ್ತಾ ಇದ್ದಾರೆ. ಅದಕ್ಕೆ ಕೊಕ್ಕೆ ಹಾಕುವಂತ ನಿಟ್ಟಿನಲ್ಲಿ ದಲಿತ ನಾಯಕರು ಮುಂದಾಗಿದ್ದಾರೆ ಅನ್ನುವಂತ ಪ್ರಶ್ನೆ ಇದ್ದಾರೆ. ಇನ್ನೇ ಅಧ್ಯಕ್ಷ ಖರ್ಗೆ ಅವರನ್ನ ಭೇಟಿಯಾಗಿ ಡಿ ಕೆ ಶಿವಕುಮಾರ್ ಕೂಡ ಚರ್ಚೆಯನ್ನು ಮಾಡಿದ್ದಾರೆ. ದಲಿತ ಸಿಎಂ ಬಗ್ಗೆ ಸಮಾಲೋಚನೆ ಏನಾದರೂ ಆಯ್ತಾ? ಖರ್ಗೆಗೆ ಅಥವಾ ದೂರನ್ನ ಏನಾದರೂ ಕೊಟ್ರ ಡಿ ಕೆ ಶಿವಕುಮಾರ್ ಅವರು? ಮೇಲಿಂದ ಮೇಲೆ ಈ ನಾಯಕರು ಸಪರೇಟ್ ಆಗಿ ಮೀಟಿಂಗ್ ಅನ್ನು ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಮುಜುಗರ, ಹಾಗೆ ಬಿಜೆಪಿಗೆ ಒಂದು ರೀತಿಯಾದಂತ ಅಸ್ತ್ರ ಅನ್ನುವಂತ ನಿಟ್ಟಿನಲ್ಲಿ ಏನಾದರೂ ದೂರನ್ನ ಕೊಡ್ಲಾಯ್ತಾ ಅಂತ. ಬಿಕಾಸ್ ನಾವು ಜಸ್ಟ್ ಕಳೆದ ಒಂದು ವಾರದಲ್ಲಿ ನಾವು ಗಮನಿಸೋದಾದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಪರಮೇಶ್ವರ್ ಅವರ ಚರ್ಚೆ, ಅದಾದ್ಮೇಲೆ ಮಹದೇವಪ್ಪ ಅವರ ನಿವಾಸದಲ್ಲಿ ಮಹದೇವಪ್ಪ, ಸತೀಶ್ ಜಾರಕಿಹೊಳಿ ಪರಮೇಶ್ವರಪ್ಪ ಅವರ ಅಂದ್ರೆ ಪರಮೇಶ್ವರ್ ಅವರ ಚರ್ಚೆ, ಅದಾದ್ಮೇಲೆ ನಿನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರು ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ. ತದನಂತರ ಅದಕ್ಕೂ ಹಿಂದೆ ಖರ್ಗೆ ಅವರನ್ನ ಹೋಗಿ ಸತೀಶ್ ಜಾರಕಿಹೊಳಿ ಅವರು ಭೇಟಿಯಾಗಿದ್ರು. ಈಗ ನಿನ್ನೆ ತಡರಾತ್ರಿ ಡಿ ಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಾರೆ. ಇದು ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ ಕಾಂಗ್ರೆಸ್ ನಲ್ಲಿ ಅನ್ನುವಂಥದ್ದನ್ನ ಸಾರಿ ಸಾರಿ ಹೇಳ್ತಾ ಇರುವಂಥದ್ದು. ಹೀಗೆ ಇದು ಕಾಂಗ್ರೆಸ್ ನಲ್ಲೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ವಾಟ್ ನೆಕ್ಸ್ಟ್? ಈ ಸಂದರ್ಭದಲ್ಲಿ 15 ಅಥವಾ 16ನೇ ತಾರೀಕು ಇದೇ ತಿಂಗಳ 15 ಅಥವಾ 16ನೇ ತಾರೀಕು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬರಲಿದ್ದಾರೆ ಅಂತ ಹೇಳಲಾಗ್ತದೆ. ಈ ಸಂದರ್ಭದಲ್ಲಿ ಇನ್ನಷ್ಟು ಬೆಳವಣಿಗೆಗಳು ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇರುವಂಥದ್ದು. ಒಂದ್ ಕಡೆ ಸಿದ್ದರಾಮಯ್ಯನವರು ಹೇಳ್ತಾರೆ ನಾನ್ ಜಗ್ಗಲ್ಲ ಬಗ್ಗಲ್ಲ ಅಂತ, ಆದ್ರೆ ಸಾಕಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ ನಲ್ಲೇ ನಡೀತಾ ಇರುವಂತದ್ದು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಕೃಷ್ಣ, ನೋಡ್ತಾ ಇದ್ವಿ, ಇಲ್ಲ ಯಾವುದೇ ರೀತಿಯಾದಂತ ಅಸಮಾಧಾನ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ನಾನ್ ಜಗ್ಗಲ್ಲ ಬಗ್ಗಲ್ಲ, ನಮ್ಮ ಹೈಕಮಾಂಡ್, ನಮ್ಮ ಪಕ್ಷದ ರಾಜ್ಯ ನಾಯಕರೆಲ್ಲರೂ ನನ್ನ ಸಪೋರ್ಟಿಗೆ ಇದ್ದಾರೆ ಅಂತ ಹೇಳ್ತಾ ಇದಾರೆ. ಆದ್ರೆ ಕಳೆದ ಒಂದು ವಾರದ ಬೆಳವಣಿಗೆಯನ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ ಸಿಎಂ ಸ್ಥಾನದ ಆಕಾಂಕ್ಷಿಗಳು ಅಂತ ಯಾರೆಲ್ಲ ಹೇಳ್ತಾ ಇದೀವಿ ನಾವು, ಅವರುಗಳು ಮಾತ್ರ ಗುಪ್ತ ಗುಪ್ತ ಸಭೆಯನ್ನ ಮಾಡ್ತಾ ಇರುವಂತದ್ದು, ಇದನ್ನ ಏನ್ ಹೇಳ್ಬೇಕು? ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರಿಗೂ ಯಾವ ರೀತಿಯಾದಂತ ಟೆನ್ಷನ್ ತಂದಿಟ್ಟಿದೆ ಇದು? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಎಲ್ಲ ನಾಯಕರುಗಳು ಬಹಿರಂಗವಾಗಿ ಯಾರು ಕೂಡ ಹೇಳ್ಕೊಳ್ತಾ ಇಲ್ಲ, ಆದ್ರೆ ಎಲ್ಲ ಒಂದ್ ಕಡೆ ತಲೆಮರೆಯಲ್ಲಿ ಮಾತ್ರ ತಮ್ಮ ಕಸರತ್ತನ್ನ ಮುಂದುವರೆಸಿರುವಂತದ್ದು. ಯಾರು ತಾನೇ ಹೇಳ್ಕೊಳ್ತಾರೆ? ಈಗ ಹಾಲಿ ಇರತಕ್ಕಂಥ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ, ನಾವು ಮುಖ್ಯಮಂತ್ರಿ ರೇಸ್ ನಲ್ಲಿ ಇದ್ದೀವಿ ಅನ್ನುವಂಥದ್ದು. ಆದ್ರೆ ಈಗ ಎಲ್ಲ ಒಂದ್ ಕಡೆ ಇದೇ ರೀತಿಯಾದಂತಹ ಸನ್ನಿವೇಶ ಹಿಂದೆ ಬಿಜೆಪಿಯಲ್ಲೂ ಕೂಡ ನಿರ್ಮಾಣ ಆಗಿತ್ತು. ಯಾಕಂದ್ರೆ ಯಡಿಯೂರಪ್ಪನವರು ಇಳಿಯುವಂತ ಸಂದರ್ಭದಲ್ಲಿ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಎಲ್ಲ ಒಂದ್ ಕಡೆ ದಸರಾ ಬಳಿಕವಾಗಿ ರಾಜೀನಾಮೆ ಕೊಡ್ತಾರೆ ಅನ್ನೋ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಮುನ್ನೆಲೆಗೆ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಲ್ಲಿರ್ತಕ್ಕಂಥ ಸಚಿವ ಸ್ಥಾನ ಮಂತ್ರಿ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಇದೀಗ ಎಲ್ಲ ಒಂದ್ ಕಡೆ ಕಾರ್ಯತಂತ್ರವನ್ನು ಮಾಡುತ್ತಿರುವಂತದ್ದು. ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹಲವು ಬಾರಿ ಈಗ ಎಐಸಿಸಿ ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಏನು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರನ್ನ ಕೂಡ ಭೇಟಿಯನ್ನು ಮಾಡಿದ್ರು. ಅದಾದ ಬಳಿಕವಾಗಿ ಈಗ ಪರಮೇಶ್ವರ್ ಅವರನ್ನು ಕೂಡ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಎಸ್ ಸಿ ಮಹದೇವ್ ಅವರ ಜೊತೆಗೂ ಕೂಡ ಪರಮೇಶ್ವರ್ ಅವರು ಕೂಡ ಭೇಟಿ ಮಾಡಿ ಮಾತುಕತೆ ನಡೆಸಿರುವಂತದ್ದು. ಪೃಥ್ವಿರಾಜ್, ಎಲ್ಲ ಒಂದ್ ಕಡೆ ಈ ಒಂದು ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಬಳಿಕವಾಗಿ ದಲಿತರನ್ನ ಮುಖ್ಯಮಂತ್ರಿ ಮಾಡುವಂತ ನಿಟ್ಟಿನಲ್ಲಿ ಈ ಒಂದು ದಲಿತ ಸಚಿವರೆಲ್ಲರೂ ಕೂಡ ಒಗ್ಗಟ್ಟಿನ ಮಂತ್ರ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಮುಂದಾದ್ರ ಅನ್ನೊಂದು ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಈಗ ಯಾವಾಗ ಸಚಿವರುಗಳು ಈ ರೀತಿಯಂತ ತಂತ್ರಗಾರಿಕೆಗೆ ಮುಂದಾದ್ರೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದ್ ರೀತಿ ಟೆನ್ಷನ್ ಬಂದಿರುವಂತದ್ದು. ಯಾಕಂದ್ರೆ ಈಗಾಗಲೇ ಅಧಿಕಾರ ಹಸ್ತಾಂತರ ಸೂತ್ರದಡಿ 2.5 ವರ್ಷದ ಬಳಿಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮಗೆ ಅಧಿಕಾರ ಹಸ್ತಾಂತರವನ್ನ ಮಾಡ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಬೇರೆ ರೀತಿಯಾಗಿ ದಲಿತರು ಅಥವಾ ಬೇರೆ ಗುಂಪಿನ ನಾಯಕರು ಏನಾದರೂ ಒಂದ್ ರೀತಿ ಈ ರೀತಿಯಿಂದ ಕಾರ್ಯತಂತ್ರ ಮಾಡಿದ ಸಂದರ್ಭದಲ್ಲಿ ಸಹಜವಾಗಿನೇ ತಮಗೆ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದಿಢೀರಾಗಿ ನಿನ್ನೆ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿರುವಂತದ್ದು. ಈಗಾಗಲೇ ಪಕ್ಷದಲ್ಲಿ ನಡೆದಿರುವಂತಹ ಆಂತರಿಕ ಬೆಳವಣಿಗೆ ಆಗಿರಬಹುದು ಮತ್ತೆ ಸಚಿವರುಗಳ ಗುಪ್ತ ಗುಪ್ತ ಮೀಟಿಂಗ್ ಆಗಿರಬಹುದು ಮತ್ತೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಈಗಾಗಲೇ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೂ ಗಮನಕ್ಕೂ ಕೂಡ ತಂದಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದನ್ನು ಸರಿಪಡಿಸುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಪೃಥ್ವಿರಾಜ್, ಮುಖ್ಯವಾಗಿ ಎಐಸಿಸಿ ಅಧ್ಯಕ್ಷರಾಗಿ
ಆಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆ ಕೂಡ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಕಡೆ ಮಾಡಿಕೊಡುವಂತದ್ದು. ಎಲ್ಲೋ ಒಂದ್ ಕಡೆ ದಲಿತರ ಸಚಿವರುಗಳನ್ನ ಇವರೇ ಮುನ್ನೆಲೆಗೆ ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಯಾಕಂದ್ರೆ ಹಲವು ವರ್ಷಗಳ ಕೂಗು ರಾಜ್ಯ ರಾಜಕಾರಣದಲ್ಲಿ ದಲಿತರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನೋ ಒಂದು ಒತ್ತಡ ಇದೆ. ತಾವು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಆಸ್ಪಿರೆಂಟ್ ಆದ್ರೂ ಕೂಡ ಅಷ್ಟು ಮಟ್ಟಿಗೆ ರಾಜ್ಯ ರಾಜಕಾರಣ ಸ್ವೀಕಾರವನ್ನು ಮಾಡುತ್ತಾ ಅದ್ರ ಜೊತೆಗೆ ಶಾಸಕರು ತಮಗೆ ಬೆಂಬಲ ಸೂಚಿಸ್ತಾರ ಅನ್ನೊಂದು ಚಿಂತೆ ಈಗ ಖರ್ಗೆ ಅವರ ಬಳಿ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ತಮ್ಮ ಬದಲು ಸಚಿವ ಸತೀಶ್ ಜಾರಕಿಹೊಳಿ ಅಥವಾ ಪರಮೇಶ್ವರ ಅವರನ್ನು ಮಾಡಿದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಒಂದು ಮನಸ್ಥಿತಿಗೆ ಕೂಡ ಖರ್ಗೆ ಅವರು ಬಂದಿರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿನೇ ಈಗ ಸಚಿವ ಸತೀಶ್ ಜಾರಕಿಹೊಳಿ ಕರೆದು ಎಸಿಸಿ ಅಧ್ಯಕ್ಷ ಆಗಿರತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮಾತಾಡಿರುವಂತದ್ದು. ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳು ಬದಲಾವಣೆಯಾದಂತಹ ಸಂದರ್ಭದಲ್ಲಿ ತಮ್ಮ ಸಮುದಾಯವನ್ನು ಪರಿಗಣಿಸಿ ಅನ್ನೋ ಒಂದು ಡಿಮ್ಯಾಂಡ್ ಅನ್ನು ಕೂಡ ಮಾಡಿರುವಂತದ್ದು. ಹೀಗಾಗಿ ಖರ್ಗೆ ಅವರ ಸೂಚನೆ ಮೇರೆಗೆ ಈ ಒಂದು ಸಚಿವರುಗಳು ಒಂದ್ ರೀತಿ ಸಭೆ ಮೇಲೆ ಸಭೆ ಪರಮೇಶ್ವರನ ಭೇಟಿ ಮಾಡುವಂತದ್ದು, ಸತೀಶ್ ಜಾರಕಿಹೊಳಿ ಬೇರೆನ ಭೇಟಿ ಮಾಡುವಂತದ್ದು, ಈ ರೀತಿಯಿಂದ ತಂತ್ರಗಾರಿಕೆಗೆ ಮುಂದಾದ ಒಂದು ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಒಂದಂತ ಸತ್ಯ ಮುಖ್ಯಮಂತ್ರಿಗಳ ಬದಲಾವಣೆ ಆದ್ರೆ ಕೂಡಲೇ ಎಲ್ಲ ಒಂದ್ ಕಡೆ ದಲಿತರನ್ನ ಮುಖ್ಯಮಂತ್ರಿ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಒಗ್ಗಟ್ಟಿನ ಅಸ್ತ್ರವನ್ನ ಪ್ರಯೋಗ ಮಾಡುವಂತ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಸಚಿವರುಗಳು ಈಗ ಮುಂದಾಗ್ತಾ ಇದಾರೆ. ಆ ಕಾರಣಕ್ಕೋಸ್ಕರ ಅದಕ್ಕೆ ಪೂರಕವಾಗಿ ಏನೆಲ್ಲ ರೆಡಿ ಆಗಬೇಕು ಅದನ್ನ ಕಾರ್ಯತಂತ್ರವನ್ನ ಈಗ ದಲಿತ ಸಚಿವರುಗಳು ಸತೀಶ್ ಜಾರಕಿಹೊಳಿ ಆದಿಯಾಗಿ ಪರಮೇಶ್ವರ್ ಆದಿಯಾಗಿ ಮಾಡ್ತಾ ಇದಾರೆ ಅನ್ನೋದು. ಮತ್ತೆ ಸಚಿವ ಸತೀಶ್ ಜಾರಕಿಹೊಳಿ ಜೊತೆಗೆ ಕೂಡ ಖರ್ಗೆ ಅವರಿಗೆ ಸಂಬಂಧ ದೊಡ್ಡ ಮಟ್ಟದಲ್ಲಿ ಇರುವಂತದ್ದು. ಆ ಕಾರಣಕ್ಕೋಸ್ಕರವಾಗಿ ಖರ್ಗೆ ಅವರು ಕೂಡ ಎಲ್ಲೊಂದ್ ಕಡೆ ಸಚಿವ ಸತೀಶ್ ಜಾರಕಿಹೊಳಿಗೆ ಸೂಚಿಸಿರಬಹುದು. ಆ ಕಾರಣಕ್ಕೋಸ್ಕರವಾಗಿ ಸತೀಶ್ ಜಾರಕಿಹೊಳಿ ಇಷ್ಟೊಂದು ಆಕ್ಟಿವ್ ಆಗಿ ಈಗ ಒಂದಷ್ಟು ಕಾರ್ಯತಂತ್ರವನ್ನು ಮಾಡ್ತಾ ಇದ್ದಾರೆ ಅನ್ನೋ ಬಗ್ಗೆ ಕೂಡ ಈಗ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಿರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕೃಷ್ಣ, ನಿಮ್ಮೆಲ್ಲ ಮಾಹಿತಿಗಾಗಿ.